ಸಕ್ಸಸ್ ಲೈಫ್ ಸೀಕ್ರೆಟ್. ನಂಬಿಕೆಯನ್ನು ಉಳಿಸಿಕೊಳ್ಳುವವರಿಗಿಂತ ನಂಬಿದವರನ್ನು ಬಳಸಿಕೊಳ್ಳುವವರು ಜಾಸ್ತಿ. ಜೀವನ ಒಂದು ರಹಸ್ಯವಂತೆ, ಯಾವ ಸಣ್ಣ ನಿರ್ಧಾರವು ಯಾವ ದೊಡ್ಡ ವ್ಯತ್ಯಾಸವನ್ನುಂಟು ಮಾಡುತ್ತದೆ ಎಂದು ಯಾರಿಗೂ ತಿಳಿದಿಲ್ಲ. ಯಾರು ಮನಸ್ಸಿನಿಂದ ಒಳ್ಳೆಯವರು ಮತ್ತು ಹೃದಯದಿಂದ ಮಾತನಾಡುವ ಜನರು ಸಾಮಾನ್ಯವಾಗಿ ಏಕಾಂಗಿಯಾಗಿ ಕಂಡುಬರುತ್ತಾರೆ, ಮತ್ತು ಇದು ಜೀವನದ ವಾಸ್ತವವಾಗಿದೆ. ಯಾರು ಚಿಕ್ಕ ಚಿಕ್ಕ ವಿಷಯದಲ್ಲಿ ಕೋಪಗೊಳ್ಳುವವರು ಆಗಿರುತ್ತಾರೆ, ಅವರು ತಮಗಿಂತ ಬೇರೆಯವರ ಬಗ್ಗೆ ಹೆಚ್ಚು ಕಾಳಜಿ ವಹಿಸುವವರು ಆಗಿರುತ್ತಾರೆ. ನಾವು ಚಿಕ್ಕವರಿದ್ದಾಗ ಕತೆ ಕೇಳುತ್ತಾ ಕಳೆದು ಹೋಗುತ್ತಿದ್ದೆವು. ಇಂದು ನಮ್ಮದೇ ಜೀವನದ ಕಥೆಯನ್ನು ಯೋಚಿಸುತ್ತಾ ಕಳೆದು ಹೋಗುತ್ತಿದ್ದೀವಿ. ನಮ್ಮ ಜೀವನವೆಂದೇ ಪರಿಗಣಿಸಿ ನಾವು ಎಂದಿಗೂ ಕಳೆದುಕೊಳ್ಳಲು ಬಯಸದ ಜನರು ನಮ್ಮನ್ನೇ ಬಿಟ್ಟು ಹೋಗುತ್ತಾರೆ, ಯಾಕೆ ಎಂಬುದು ತಿಳಿಯುವುದಿಲ್ಲ. ನೋವು ಮತ್ತು ಕಹಿ ಮಾತು ಎರಡೂ ಸಹಿಸಿಕೊಳ್ಳಲು ಪ್ರಾರಂಭಿಸಿದಾಗ ಅರ್ಥ ಮಾಡಿಕೊಳ್ಳಿ, ಬದುಕಲು ಕಲಿಯುತ್ತಿದ್ದೀರಿ ಎಂದರ್ಥ. ಯಾರು ಯಾರಿಗೂ ಆಗಲ್ಲ, ಇಲ್ಲಿ ಕೇವಲ ಟೈಮ್ ಪಾಸಾಗಿ ನಮ್ಮವರನ್ನಾಗಿ ಮಾಡಿಕೊಳ್ಳುತ್ತಾರೆ ಅಷ್ಟೇ. ದೂರ ಹೋಗಬೇಕು, ಅಂಥವರಿಂದ ಯಾರೂ ಜೊತೆ ಇದ್ದರೂ ನಮ್ಮವರಲ್ಲವು. ಯಾರದ್ದು ವ್ಯಕ್ತಿಯ ಹಿಂದೆಯೇ ಹೋಗಿ ನಿಮ್ಮ ಬೆಲೆಯನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಯಾಕೆ ಎಂದರೆ, ಯಾರು ನಿಮ್ಮವರು ಅವರು ನಿಮ್ಮನ್ನು ಎಂದಿಗೂ ಬಿಟ್ಟು ಹೋಗುವುದಿಲ್ಲ. ಯಾರಿಗೆ ನಿಮ್ಮ ಬೆಲೆ ತಿಳಿದಿಲ್ಲವೋ ಅವರಿಗೆ ಬಲವಂತವಾಗಿ ನಿಮ್ಮ ಪ್ರೀತಿಯನ್ನು ತೋರಿಸಲೇಬೇಡಿ. ಒಳ್ಳೆಯ ಜನರು ನಮ್ಮ ಜೀವನದಲ್ಲಿ ಬರುವುದು ನಮ್ಮ ಅದೃಷ್ಟದಲ್ಲಿ ಇರಬೇಕು. ಕಬ್ಬಿಗಿಂತ ಚೆನ್ನಾಗಿ ಯಾರಿಗೆ ತಿಳಿದಿದೆ ಸಿಹಿಯಾಗುವುದು ಎಷ್ಟು ಕಷ್ಟವೆಂದು? ಹಾಳು ಮಾಡಬೇಕೆಂದರೆ ಇನ್ಯಾವುದೋ ರೀತಿಯಲ್ಲಿ ಮಾಡಬಹುದಿತ್ತು. ನೀನು ಬದುಕಿಗಾಗಿ ಬದುಕನ್ನೇ ಕಿತ್ತುಕೊಂಡೆ. ನೀನು ತಮಾಷೆ ಮಾಡಿ, ಪಿತೂರಿಗಳನ್ನಲ್ಲ. ನಾವು ಒಳ್ಳೆಯವರು ನಿಜ, ಆದರೆ ಖಚಿತವಾಗಿ ಮೂರ್ಖರಲ್ಲ. ನೆನಪಿಡಿ, ಸಿಕ್ಕ ಅವಮಾನಕ್ಕೆ ಸೇಡು ತೀರಿಸಿಕೊಳ್ಳುವುದು ಜಗಳದಿಂದ ಅಲ್ಲ, ಆದರೆ ಎದುರಿಗಿರುವ ವ್ಯಕ್ತಿಗಿಂತ ಹೆಚ್ಚು ಯಶಸ್ವಿಯಾಗುವುದರಿಂದ. ಎಷ್ಟೇ ಸಂಬಂಧಿಕರು ಸ್ನೇಹಿತರು ಇದ್ದರೂ ಕೂಡ ಕೆಲವೊಂದು ಪರಿಸ್ಥಿತಿಯಲ್ಲಿ ನಾವು ಒಂಟಿ ಅನಿಸಿಬಿಡುತ್ತದೆ. ದೊಡ್ಡ ವಿಷಯಗಳು ದೊಡ್ಡ ದೊಡ್ಡ ಗಾಯಗಳನ್ನು ಉಂಟು ಮಾಡುತ್ತದೆ ಎಂಬುದು ಅನಿವಾರ್ಯವಲ್ಲ. ಹೋರಾಟವಿಲ್ಲದೆ ಯಶಸ್ಸು ಮತ್ತು ಸಮಸ್ಯೆ ಇಲ್ಲದ ಜೀವನ ಯಾವಾಗಲೂ ಸುಲಭವಲ್ಲ, ಆದರೆ ಅದನ್ನು ಧೈರ್ಯದಿಂದ ಎದುರಿಸುವುದೇ ಸವಾಲು. ನಿಮ್ಮಿಂದ ಏನನ್ನಾದರೂ ತೆಗೆದುಕೊಳ್ಳದೆ ಜೀವನವು ನಿಮಗೆ ಏನನ್ನೂ ನೀಡುವುದಿಲ್ಲ. ಹೊರಗಿನಿಂದ ಕಾಲವು ನಮ್ಮನ್ನು ಬದಲಾಯಿಸಿದರೆ ಒಳಗಿನಿಂದ ಜನರೇ ನಮ್ಮನ್ನು ಬದಲಾಯಿಸಿದ್ದಾರೆ. ಎಲ್ಲವನ್ನು ಕಳೆದುಕೊಳ್ಳುವುದು ಅಂತ್ಯವಲ್ಲ, ಇದು ನೀವು ಎಂದಿಗೂ ನೋಡದ ಮಹಾಯುದ್ಧಕ್ಕೆ ನಾಂದಿಯಾಗಬಹುದು. ಈಗ ಎಷ್ಟೇ ನೋವಾಗಿದ್ದರೂ ಒಂದು ದಿನ ಹಿಂದಿರುಗಿ ನೋಡುವಿರಿ, ಮತ್ತು ನಿಮ್ಮ ಹೋರಾಟಗಳು ನಿಮ್ಮ ಜೀವನವನ್ನು ಉತ್ತಮವಾಗಿ ಬದಲಾಯಿಸಿವೆ ಎಂದು ಅರ್ಥ ಮಾಡಿಕೊಳ್ಳುವಿರಿ. ಇದೇ ರೀತಿ ಮತ್ತೊಂದು ವಿಡಿಯೋದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ನೀವಿನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ.